ಕ್ಯಾಮ್ರಾ ಸರ್, ಕ್ಯಾಮ್ರಾಸ್ ನಾವು ಯೂಸ್ ಮಾಡಿದ್ರು ಯೂಶ್ವಲಿ ಒಂದು ಆಕ್ಷನ್ ಸೀಕ್ವೆನ್ಸಲ್ಲಿ ಒಂದು ಮೂರು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೆ. ಬಿಕಾಸ್ ಸೇಮ್ ಶಾಟ್ ಮತ್ತು ಪದೇ ಪದೇ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಹಂತದಲ್ಲೂ ಅಟ್ ಅ ಟೈಮ್ ಒನ್ ಟೇಕಲ್ಲೇ ತ್ರೀ ಶಾರ್ಟ್ಸ್ ತೆಗಿತಾ ಇತ್ತು. ಮೂರು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ ಒಂದು ಹೈ ಸ್ಪೀಡ್ ಕ್ಯಾಮ್ರಾ ಇರ್ತಿತ್ತು, ಫ್ಯಾಂಟಮ್ ಅಂತ. ಸೊ ನಮ್ಮ ಸಿನಿಮಾ ಹೈ ಬಜೆಟ್ ಮೂವಿ, ಅದಕ್ಕೆ ಮೂರು ಕ್ಯಾಮ್ರಾ ಯೂಸ್ ಮಾಡ್ತಾ ಇತ್ತು. ಸೊ ನೀವುಗಳು ಆ ಥರ ಇರಲ್ಲ, ಆಕ್ಷನ್ ಸೀಕ್ವೆನ್ಸ್ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಿರಲ್ಲ. ನಾನು ಹೇಳಿದ್ನಲ್ಲ, ಅವ್ರ ವಿಷನ್ ಹಂಗಿತ್ತು, ನಮ್ಮ ಪ್ರಶಾಂತ್ ನೀಲ್ ಅವ್ರ ವಿಷನ್ ಹಂಗಿತ್ತು. ಹಾಗಾಗಿ ಆ ಥರ ಸಿನಿಮಾ ಮಾಡಿದ್ರು. ನೀವು ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಅವೈಲಬಿಲಿಟಿ ಏನಿರುತ್ತೆ, ನಿಮ್ಮ ಬಜೆಟ್ ಏನಿರುತ್ತೆ, ಇದನ್ನೆಲ್ಲ ನೋಡ್ಕೊಂಡು ಸಿನಿಮಾ ಮಾಡಬೇಕಾಗುತ್ತೆ. ಸಿನಿಮಾ ಇವತ್ತು ಕೆ ಜಿ ಎಫ್ ಮಾಡಿದರೆ, ಇವತ್ತು ಓಕೆ ನಟ ಸರ್ವಭೌಮ ಮಾಡಿದರೆ, ಇನ್ನೊಂದು ಮಾಡಿದ್ರೆ, ಮತ್ತೊಂದು ಮಾಡಿದ್ರೆ, ದೊಡ್ಡ ದೊಡ್ಡ ಮೂವಿ ಹಂಗೆ ನಾವು ಮಾಡಬೇಕು ಅಂತ ಅಂದ್ಕೊಂಬೇಡಿ. ಹಂಗೆ ಅಂದ್ಕೊಂಡ್ರೆ ಅಲ್ಲೇ ಫೇಲ್ಯೂರ್ ಆಗ್ತೀರ ನೀವೆಲ್ಲರೂ. ನಿಮ್ಮ ಅವೈಲಬಿಲಿಟಿ, ನಿಮ್ಮ ಬಜೆಟ್ಟು, ನಿಮ್ಗೆ ಏನು ಸಿಗುತ್ತೆ, ಆರ್ಟಿಸ್ಟ್ ಯಾರು ಸಿಗ್ತಾರೆ, ಇದನ್ನೆಲ್ಲ ನೋಡಿಕೊಂಡು ಒಂದು ಪ್ಲ್ಯಾನ್ ಮಾಡಿ. ಬೇರೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ, ಒಂದು ಶಾರ್ಟ್ ಫಿಲಮ್ ಮಾಡಿ, ಅದಾದಮೇಲೆ ಇನ್ನೊಂದು ಬೆಟರ್ ಕ್ವಾಲಿಟಿ ಶಾರ್ಟ್ ಫಿಲಮ್ ಮಾಡಿ, ಹಿಂಗೆ ಸ್ಟಾರ್ಟ್ ಮಾಡಿ ಸಿನಿಮಾನ. ಅವಾಗ ನೀವು ಅಂದ್ಕೊಂಡಿದ್ದು ಅಚೀವ್ ಮಾಡೋಕ್ಕೆ ಸಾಧ್ಯ. ಅದರ್ವೈಸ್ ಅವ್ರು ಯಾರೋ ದೊಡ್ಡ ಸಿನಿಮಾ ಮಾಡಿದ್ದಾರೆ, ನಾನು ದೊಡ್ಡ ಸಿನಿಮಾ ಮಾಡಲಿಲ್ವಲ್ಲ ಅಂತ ಕೂರ್ಬೇಡಿ. ಯಾರು ತುಂಬ ಅರ್ಥ ಮಾಡ್ಕೋಬೇಕಾದ ವಿಷಯ ಅದು. ಅವ್ನು ಹಂಗೆ ಹೇಳ್ಬೋದು. ನಾನು ಬಿಟ್ಟು ಬೇರೆಯವ್ರ ಜೊತೆ ವರ್ಕ್ ಮಾಡಲ್ಲ ಅಂತ ನನ್ನ ಕಾನ್ಫಿಡೆಂಟ್ ಇತ್ತು ಪ್ರಶಾಂತ್ ಗಿಲ್ ಅವರು. ಭುವನ್ ಸಿನಿಮಾಟೋಗ್ರಫಿ ನಿಮಗೆ ಅವ್ನ ಸ್ಪೀಡೇ ಬೇರೆ. ಪ್ರಶಾಂತ್ ಸರ್ ನಾನು ವಿಜುವಲ್ ಹಿಂಗೆ ಇರಬೇಕು, ಇದೇ ಥರ ಇರಬೇಕು ಅಂತ ಹೇಳಿದ್ರಿಂದ ಆರಿ ಅಲೆಕ್ಸಾ S60 ಅನ್ನೋ ಕ್ಯಾಮ್ರಾನ ಚೂಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಮೇಜರ್ಲಿ ನಾನು ಮಾಸ್ಟರ್ ಪ್ರೈಮ್ ಅನ್ನೋ ಲೆನ್ಸನ್ನು ಚೂಸ್ ಮಾಡಿದೆ. ಮಾಸ್ಟರ್ ಪ್ರೈಮಲ್ಲಿ ಫುಲ್ ಓಪನ್ 1.3 ಇರುತ್ತೆ, ಸಬ್ಜೆಕ್ಟ್ ಮಾತ್ರ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ಶಾಟ್ ಏನು ಅಂತ ಹೇಳಿದ ತಕ್ಷಣ ಇವನ್ ಬೆಸ್ಟ್ ಟೈಮ್. ಸೊ ಬಿಗ್ ಮಾಸ್ಟರ್ ಪ್ರೈಮ್ ಚೂಸ್ ಮಾಡ್ಕೊಂಡು ರೀಸನ್ನೇ ಅದು. ಬಿಕಾಸ್ ನಾವು ಸಟ್ಟಲ್ ಕೆಲಸ ಮಾಡೋದ್ರಿಂದ, 70s ಸಿನಿಮಾ ತುಂಬ ಸಟ್ಟಲ್ಲೇ ತುಂಬ ವರ್ಕ್ ಇರುತ್ತೆ ಇದ್ದಿದ್ರಿಂದ, ನನಗೆ ಎಲ್ಲೋ ಒಂದು ಕಡೆ ನಾವು ಆರ್ಟಿಫಿಷಿಯಲ್ ಆಗಿ ಸಟ್ ಹಾಕೊಂಡು ಸಿನಿಮಾ ಮಾಡ್ತಿದ್ವಿ ಅಂತ ಅನ್ನಿಸ್ಬಾರ್ದು ಅಂತ ಮಾಸ್ಟರ್ ಪ್ರೈಮ್ ಚೂಸ್ ಮಾಡ್ಕೊಂಡಿದ್ದು. ಬಿಕಾಸ್ ಮಾಸ್ಟರ್ ಪ್ರೈಮ್ ಏನು ಮಾಡುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ಫುಲ್ ಬ್ಲಾಕ್ ಮಾಡಾಕುತ್ತೆ, ಸಬ್ಜೆಕ್ಟ್ ಏನಿದೆ ಅದು ಮಾತ್ರ ಹೈಲೈಟ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಫುಲ್ ಔಟ್ ಆಫ್ ಫೋಕಸ್ ಆಗುತ್ತೆ. ಇವನ್ ನೀವು 32 ಲೆನ್ಸು ವೈಡ್ ಲೆನ್ಸಲ್ಲೂ ಆಲ್ಮೋಸ್ಟ್ ಲಿಟಲ್ ಬ್ಲರ್ ಆಗುತ್ತೆ, 1.3 ಫುಲ್ ಓಪನ್ ಇರೋದ್ರಿಂದ. ಸೊ ಹಂಗಾಗಿ 1.3 ಮಾಸ್ಟರ್ ಪ್ರೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು. ಬೇರೆ ಲೆನ್ಸ್ ಆಗಿದ್ರೆ ಬೇರೆ ಲೆನ್ಸ್ ಎಲ್ಲ ಫೋಕಸಲ್ಲೇ ಇರುತ್ತೆ. ಮಿನಿಮಮ್ 1.3 ಬಿಟ್ಟು ನಿಮಗೆ ಅಲ್ಟ್ರಾ ಪ್ರೈಮ್ ಎಲ್ಲ ಬರುತ್ತೆ, 1.9 ಫುಲ್ ಓಪನ್, ಅದರಲ್ಲಿ ನಿಮಗೆ ಬ್ಯಾಕ್ಗ್ರೌಂಡು ಫೋಕಸಲ್ಲಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಮಾಸ್ಟರ್ ಪ್ರೈಮ್ ಚೂಸ್ ಮಾಡ್ಕೊಂಡೆ. ಹಾಲಿವುಡ್ಡಲ್ಲೆಲ್ಲ ಕ್ಯಾಮ್ರಾ ಹಾಲಿವುಡ್ಡಲ್ಲೂ ಇದೇ ಕ್ಯಾಮ್ರಾ ಯೂಸ್ ಮಾಡೋದು, ಇದಕ್ಕಿಂತ ಬೇಸಿಕ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಹಾಲಿವುಡ್ ಸಿನಿಮಾಗಳು. ಪಿಕ್ಚರ್ ಕ್ಲಿಯರಿಟಿ ಚೆನ್ನಾಗಿ ಇರ್ತಾರೆ, ಅದು ಥಿಯೇಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ನಾವು ಏನು ಪೋಸ್ಟ್ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಿಕ್ಚರ್ ಕ್ವಾಲಿಟಿಗೆ. ಹಾಲಿವುಡಲ್ಲೂ ಸೇಮ್, ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ರೆ ಲಿಟಲ್ ಬೆಟರ್ ಕ್ಯಾಮ್ರಾ. ಹಾಲಿವುಡ್ ಅವರು ಯಾವಾಗ ಅವ್ರ ಒಂದು ಸಿನಿಮಾ ಒಂದು ಎರಡು ಮೂರು ಸಿನಿಮಾ ಮಾಡಿ ಹಿಂಗೆ ಇಂಡಿಯಾಗೆ ಬಿಸಾಕ್ತಾರೆ, ಆ ಕ್ಯಾಮ್ರಾನಲ್ಲಿ ನಾವು ಯೂಸ್ ಮಾಡ್ತಿರೋದು. ಓಕೆ, ಹಂಗಾಗಿ ಸೇಮ್ ಕ್ಯಾಮ್ರಾ, ಹಾಲಿವುಡಲ್ಲೂ ಸೇಮ್ ಕ್ಯಾಮ್ರಾ, ಇದು ಸೇಮ್ ಕ್ಯಾಮ್ರಾ. ಇನ್ನೊಂದು ಯಾರೋ ಹೊಸಬ್ರು ಕನ್ನಡ ಸಿನಿಮಾ ಮಾಡ್ತೀರಾ, ಅದು ಸೇಮ್ ಕ್ಯಾಮ್ರಾನೇ, ಕ್ಯಾಮ್ರಾನಲ್ಲಿ ಡಿಫ್ರೆನ್ಸ್ ಇರಲ್ಲ, ಕಂಪ್ನಿಗಳು ಚೇಂಜ್ ಇರುತ್ತೆ ಅಷ್ಟೇ. ಆ್ಯಕ್ಚುಲಿ ನಾನು ಬಿಫೋರ್ ರಥಾವರ ಮಾಡಿದ್ದೆಲ್ಲ ರೆಡ್ ಕ್ಯಾಮ್ರಾ, ಈ ಸಲ ಏನಕ್ಕೆ ನಾನು ಸ್ವಲ್ಪ ಆರಿನ್ ಚೂಸ್ ಮಾಡಿಕೊಂಡೆ ಅಂದರೆ, ಆರಿನಲ್ಲಿ ನಿಮಗೆ ಬ್ಲೀಚ್ ಆಗೋದೆಲ್ಲ ಒಂಚೂರು ಕಂಟ್ರೋಲ್ ಮಾಡ್ಬೋದು, ಬ್ಲೀಚ್ ಏರಿಯೆಲ್ಲ ಕಂಟ್ರೋಲ್ ಮಾಡ್ಬೋದು ಆರಿನಲ್ಲಿ. ಸೊ ಅದೇ ರೆಡ್ಡಲ್ಲಿ ಆದರೆ ಅಷ್ಟು ಇನ್ಫಾರ್ಮೇಷನ್ ಇರಲ್ಲ ರಾ ಫುಟೇಜಲ್ಲಿ, ರೆಡ್ಡಲ್ಲಿ. ಆರಿನಲ್ಲಿ ರಾನಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ರೆಡ್ಗೂ ಆರಿಗೂ ಏನು ಡಿಫ್ರೆನ್ಸ್ ಅಂದರೆ, ರೆಡ್ಡಲ್ಲಿ ಒಂದು ಒನ್ ಮಿನಿಟ್ ಫುಟೇಜು ನಿಮಗೊಂದು 5 GB, ಎಕ್ಸಾಂಪಲ್ 5 GB ಬರುತ್ತೆ ಅಂದರೆ ಒನ್ ಮಿನಿಟ್ ಫುಟೇಜು, ಆರಿನಲ್ಲಿ ನಿಮಗೆ 20 GB ಬರುತ್ತೆ. ಬಿಕಾಸ್ ಆರಿ ರಾ ಫೈಲ್ಸಲ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ, ಇವನ್ ಕಲರ್ಸ್ ಸ್ಪೇಸ್ ಆಗಲಿ, ಡೆಪ್ ಇದಾಗಲಿ, ಏನು ಡೈನಮಿಕ್ ರೇಂಜ್ ಆಗಲಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ
ನೀವು ಥಿಯೇಟ್ರಲ್ಲಿ ಫೀಲ್ ಮಾಡಿ ಕೆ ಜಿ ಎಫ್ನ, ಎಲ್ಲೂ ನಿಮಗೆ ಬ್ಲೀಚ್ ಆಗಿರೋದು ಕಾಣಲ್ಲ. ಬ್ಲೀಚ್ ಆಗಿದೆ, ಬಟ್ ನಾನು ಗ್ರೇಡಿಂಗಲ್ಲಿ ಕಂಟ್ರೋಲ್ ಮಾಡಿದ್ದೀನಿ. ಸೊ ಆರಿನಲ್ಲಿ ಅದೊಂದು ಬೆನಿಫಿಟ್ಸ್ ಇದೆ. ಇನ್ನೊಂದು ಲಿಟಲ್ ಲಿಟಲ್ ಸಿನಿಮ್ಯಾಟಿಕ್ ಲುಕ್ ಇರುತ್ತೆ ಆರಿ ರಾ ಫುಟೇಜಲ್ಲಿ. ಬಟ್ ನಾನು ಆಮೇಲೆ ಸ್ವಲ್ಪ ಸಿನಿಮ್ಯಾಟಿಕ್ ಲುಕ್ಗೆ ಹತ್ರ ತರೋದಕ್ಕೆ ಗ್ರೇಡಿಂಗಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೀನಿ. ಕ್ಯಾಮ್ರಾ ಬೇಕು ಅಂತ ಅವ್ರು ಡಿಸೈಡ್, ಡೈರೆಕ್ಟರ್ ಡಿಸೈಡ್ ಆ ಥರ ಏನಿಲ್ಲ. ಸಮ್ ಟೈಮ್ಸ್ ಡೈರೆಕ್ಟ್ರ್ ಹೇಳ್ತಾರೆ, ಸಮ್ ಟೈಮ್ಸ್ ನಿನ್ ಚಾಯ್ಸ್ ಏನು ಇಷ್ಟ ಆಗುತ್ತೆ, ನಿನ್ ಫ್ರೇಮ್ ಯಾವ ಥರ ಇಷ್ಟ ಆಗುತ್ತೆ ನೀನು ಮಾಡ್ಕೊ ಅಂತ ಅಂತಾರೆ. ಸೊ ಒಂದೊಂದ್ಸಲಿ ಅವರೇ ಹೇಳ್ತಾರೆ, ಒಂದೊಂದ್ಸಲಿ ನನಗೆ ಡೌಟ್ ಇದೆ ನಾನು ಕೇಳ್ತೀನಿ, ಸರ್ ಯಾವ್ದು ಹಾಕೋಣ, ಲೆನ್ಸ್ ಎಷ್ಟು ಬೇಕಿಲ್ಲ, ಫ್ರೇಮು ವೈಡ್ ಬೇಕಾ. ನಾವು ಎಲ್ಲೂ ಆರ್ಡರ್ ಪ್ರಕಾರ ಸಿನಿಮಾ ಮಾಡಲಿಲ್ಲ. ಸ್ಪಾಟ್ಗೆ ಹೋಗಿ ಇವತ್ತು ನಾವೊಂದು ಆರ್ಟ್ ವರ್ಕ್ ಏನೋ ಅನ್ಕೊಂತಿತ್ತು, ಸೊ ಅದು ಅವ ಆ ಮಟ್ಟಕ್ಕೆ ಬರ್ತಿರಲಿಲ್ಲ ಅಲ್ಲಿ ಆರ್ಟ್ ವರ್ಕು ಆ ಲೊಕೇಶನಲ್ಲಿ. ಸೊ ಬಿಕಾಸ್ ಲಾಟ್ ಆಫ್ ಪ್ರಾಬ್ಲಮ್ಸ್, ಟೈಮ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಪ್ರಾಬ್ಲಮ್ ಇಂದ ಆರ್ಟ್ ವರ್ಕ್ ನಾವು ಅನ್ಕೊಂಡಂಗೆ ಹಾಕೋಕ್ಕಾಗ್ತಿರಲಿಲ್ಲ. ಅವಾಗ ಏನು ಮಾಡ್ತಿದ್ದೆ, ಬಿಫೋರ್ ನಾವು ಅಂದ್ಕೊಂಡಿರ್ತಿದ್ದೋ ವೈಟ್ ಶಾರ್ಟ್ ಮಾಡಬೇಕಿಲ್ಲೊಂದು ಅಂತ, ವೈಟ್ ಶಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಫೋಲ್ ಸೀನ್ ಫುಲ್ ಕ್ಲೋಸಪ್ಸ್ ಎಲ್ಲ ಮುಗಿಸ್ತಾ ಇತ್ತು. ಸೊ ಈ ಥರ ಅವೈಲೇಬಿಲಿಟಿ ಏನಿದೆ ಹಂಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಸ್ಟ್ರಿಕ್ಟ್ ಆಗಿರಲಿಲ್ಲ. ಸ್ಪಾಟ್ಗೆ ಹೋಗಿ ಏನು ಅವೈಲೇಬಿಲಿಟಿ ಇರುತ್ತೆ, ಸೆಟ್ ವರ್ಕ್ ಸೂಪರ್ ಆಗಿದೆಯಾ ಅವತ್ತು ವೈಟ್ ಶಾರ್ಟ್ ಮಾಡೋಣ, ಸೆಟ್ ವರ್ಕ್ ಚೆನ್ನಾಗಿಲ್ವಾ ಅವತ್ತು ಬಿಕಾಸ್ ಟೈಮಿಂದ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ವಾ, ಇನ್ನೊಂದು ಮಾಡೋಕ್ಕಾಗಿಲ್ವಾ, ಟೈಕ್ಸಲ್ಲೇ ಮುಗಿಸೋಣ ಸೀನ್. ಯಾರೇನು ಕೇಳಲ್ಲ, ನಿಮ್ಮ ಎಂಡ್ ಆಫ್ ದ ಡೇ ನೀವು ಪ್ರೆಸೆಂಟೇಷನ್ ಏನು ಮಾಡ್ತೀರಾ ಅಷ್ಟೇ. ಸಿನಿಮಾ ಅನ್ನೋದು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಿಲ್ಲ, ಹೆಂಗೆ ಬೇಕಾದ್ರೂ ಮಾಡ್ಬೋದು. ಮೂರು ದಿನ ಟೈಮ್ ಸಿಗಲ್ಲ, ಒಂದು ಫೈವ್ ಅವರ್ಸಲ್ಲಿ ಮುಗಿಸ್ಬೇಕಾಗಿರುತ್ತೆ ಆ ಸೀನ್ನ. ಅವಾಗ ಸ್ಪಾಟಲ್ಲಿ ಏನು ಅವೈಲೇಬಿಲಿಟಿ ಇದೆ, ಆರ್ಟ್ ವರ್ಕ್ ಆಗಲಿ, ಆರ್ಟ್ ವರ್ಕ್ ತುಂಬ ಮ್ಯಾಟ್ರ್ ಆಗುತ್ತೆ ಸಿನಿಮಾಗೆ ಒಂದು ಸೀನಿಗೆ. ಸೊ ಸ್ಪಾಟಲ್ಲಿ ಏನು ಸಿಗುತ್ತೆ, ಅವೈಲೇಬಿಲಿಟಿ ಏನಿರುತ್ತೆ, ಅದನ್ನ ನೋಡ್ಕೊಂಡು ಸಿನಿಮಾ ಮಾಡ್ಬೇಕಾಗುತ್ತೆ, ಸೀನ್ ಮಾಡಬೇಕಾಗುತ್ತೆ. ಸಮ್ ಟೈಮ್ಸು ಕೆಲವು ಟೈಮ್ ಹಂಗೂ ವರ್ಕ್ ಆಗುತ್ತೆ, ಸ್ಟೋರಿ ಬೋರ್ಡ್ ಮಾಡಿ ಸೇಮ್ ತೆಗಿಬೋದು, ಕೆಲವು ಟೈಮ್ ಅದು ವರ್ಕ್ ಆಗಲ್ಲ ಸ್ಟೋರಿ ಬೋರ್ಡ್ ಟೈಮಿಂದ ಆಗಲಿ ಆರ್ಟ್ ವರ್ಕಿಂದ ಆಗಲಿ ಇನ್ನೊಂದೇನು ಸಮ್ ಪ್ರಾಬ್ಲಮ್ಸ್ ಇದೇ ಇರುತ್ತೆ. ಸಿನಿಮಾ ಅಂದರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಎರಡೂ ಥರ ಸಿನಿಮಾಟೋಗ್ರಫಿ ಮತ್ತು ರವಿ ಪ್ರಸೂರ್ ಮ್ಯೂಸಿಕ್. ಅಷ್ಟೇ ಹೋಗಿ ಒಂದು ಲೊಕೇಶನ್ ನೋಡಿ ನನಗೆ ಲೈಕ್ ಆಗಿ ನಾನು ವಾಪಸ್ ಬಂದ್ರೆ ಐ ಹ್ಯಾಡ್ ಟು ಟೇಕ್ ಗೋವನ್ ಬ್ಯಾಕ್ ಫಾರ್ ಸರ್. ಮ್ಯೂಸಿಕ್ಕು ಅಷ್ಟೇ ಅದ್ಭುತವಾಗಿದೆ, ಇಬ್ಬರು ಪೈಪೋಟಿದ್ದಾರೆ. ಮ್ಯೂಸಿಕ್ಕು ವಿಜುವಲ್ ಎರಡು ಗಂಡ ಹೆಂಡತಿ ತರ ಇದ್ದಿದ್ರೆ ಈ ಸಿನಿಮಾ ಸೂಪರ್ ಆಗಿದೆ. He thinks very similar to what I think. Pre-production time alli avaru story ella kutkon maartidda agene he started working on music back then. Before KGF shoot almost ella character galadu music finish agittu. Namge Raju anta oba colorist sikkadu ani yene helidru artha maadkondu aa tone maartta idru cinema alli. So nimge ond Hollywood feel sigutte. ಆರ್ಕೆಸ್ಟ್ರಲ್ ಇದನ್ನ ನಾವು ಫ್ರಾನ್ಸ್ ಅಲ್ಲಿ ಮಾಡಿದ್ವಿ. ಸ್ಟೆಪನ್ ಅಂತ ನಾವು ಆನ್ಲೈನ್ ಮೂಲಕನೇ ಸಿಕ್ಕದು, ಅವ್ರನ್ನ ಅಪ್ರೋಚ್ ಆಗಿ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿ ನನಗೆ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅವ್ರಿಗೂ ಇಂಗ್ಲೀಷ್ ಬರಲ್ಲ, ಹಿಂಗಾಗಿ ನಾನು ಬಟ್ಲರಲ್ಲಿ ಇಂಗ್ಲೀಷ್ ಅಲ್ಲಿ ಮಾತಾಡಿಕೊಂಡು ಹಿ ದ್ಯಾಟ್ ವಿ ಕ್ಯಾನ್ ಡೂ ದಿಸ್ ಹೇಳಿ ಸ್ಲೋ ಅಲ್ಲಿ ಹೇಳಿ, ಅವ್ರಿಗೆ ಫಾಸ್ಟ್ ಹೇಳಿದ್ರು ಅರ್ಥ ಆಗಲ್ಲ. ಸೊ ಈ ಥರದಲ್ಲಿ ಅಪ್ರೋಚ್ ಆಗಿ ಲೈವ್ ಮಾಡಿಸಿದ್ವಿ. ಪ್ರಶಾಂತ್ ಸರ್ ಸಿನಿಮಾಟೋಗ್ರಫಿ ವಿಷಯದಲ್ಲಿ ನನ್ನ ಗುರು ಅವರು. ಇಷ್ಟೋ ಕಡೆ ಎಡಿಟಿಂಗ್ ಮಾಡ್ತಾ ಒಂದು ಕೆಲವು ಪೋರ್ಷನ್ಸ್ಗಳು ಲ್ಯಾಗ್ ಇದ್ದ ನಾನು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಸರ್ ಇದು ಲ್ಯಾಗ್ ಆಗ್ತಿರೋದು, ಓಕೆ ನಾನು ಆರೀಲಿಗೆ ಹತ್ತೀನಿ, ನಾನು ಇದು ಈ ಸೀನ್ ಆರೀಲಿಗೆ ಹೆಂಗೆ ಹತ್ತಿರ, ಅವ್ರು ಹೆಂಗೆ ಬಂಚ್ ಮಾಡ್ಕೊಡಿದ್ರೆ ಇದೆಲ್ಲ ಸಫಲ್ ಮಾಡ್ಬೋದು ನೀವು. ಪ್ರಶಾಂತ್ ನೀಲ್ ಅವ್ರು ಸಿಕ್ಕಿದ್ರಿಂದ ನಾನಿವತ್ತು ಇಷ್ಟು ಮಟ್ಟಕ್ಕೆ ಒಂದು ನಾಲ್ಕು ಜನ ನನ್ನ ಬಗ್ಗೆ ಮಾತಾಡೋ ಥರ ಆಗಿದ್ದೀನಿ. ನೆಗೆಟಿವ್ ಆಗಿ ಶುರು ಆಗ್ತಿತ್ತು ಎಲ್ಲ ಕಡೆ ಮಾತಾಡೋದು. ಸೊ ನನಗೆ ಒಳಗೆ ಅನಿಸ್ತಿದ್ದು ಒಂದೇ, ನಾವು ಕರೆಕ್ಟಾಗಿರೋ ಕೆಲಸ ಮಾಡಿದ್ರೆ ಜನ ನೋಡೇ ನೋಡ್ತಾರೆ ಅಂತ. ಕಾಲಕಾಲಕ್ಕೆ ಜನ ಪ್ರೂವ್ ಮಾಡ್ತಾ ಹೋದರು, ಆ ಶಕ್ತಿ ತುಂಬ್ತಾ ಹೋದರು, ಆ ಶಕ್ತಿಯಿಂದ ಶುರು ಆದಂಥ ಪ್ರಾಜೆಕ್ಟೇ KGF.
KGF ಲೊಕೇಶನ್ ತುಂಬಾ ಸುಲಭವಾದ ಲೊಕೇಶನ್ ಅಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನ ಸೈನೈಡ್ ಹಿಲ್ ಅಂತ ಕರೀತಾರೆ. ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಬಂತು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರ್ಗೆ. ನನಗಿಂತ ಜಾಸ್ತಿ ಕಷ್ಟಪಟ್ಟರು ಅವರು. ಹಾಗೆ ನಾ ಸೆಟ್ ಬಿದ್ದಾಗ ಫಸ್ಟ್ ಅವ್ರಿಗೆ ತಲೆ ಬಿಸ್ಕೊಂಡು ಸರ್ ನಾವು ಮಾಡಿ ಸಿಕ್ತಿರ್ಲ. ಈ ಶಾರ್ಟ್ ನೋಡಿದ್ರ ಸೆಟ್ ಬಿದ್ದಾಗ ಫಸ್ಟ್ ಅವ್ರಿಗೆ ತಲೆ ಬಿಸ್ಕೊಂಡು ಸರ್ ನಾವು ಮಾಡಿ ಸಿಕ್ತಿರ್ಲ. ಈ ಶಾರ್ಟ್ ನೋಡಿ, ಅದರಲ್ಲಿ ಸಟ್ ಹುಡುಗರ ಜೊತೆಗೆ ಜಾಸ್ತಿ ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಸೊ ಏನಕ್ಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ, ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಮಾಡಬೇಕು, ಇದೇ ನನ್ನ ಈ ಫೀಲ್ಡಲ್ಲಿ ನಾನು ಏನಂದರೆ ನನ್ನ ಡೈರೆಕ್ಟ್ರು ನಾನು ಇನ್ನೊಬ್ಬ ಆರ್ಟವ್ನು ಅವನೇ ಮಾಡಬೇಕು ಈ ಥರ ಭೇದ ಭಾವ ಇರಬಾರ್ದು. ಸಿನಿಮಾ ಪ್ರಾಡಕ್ಟ್ ಎಂಡ್ ಆಫ್ ದ ಡೇ ಪ್ರೊಡಕ್ಷನ್ ಆಗಿರಬೇಕು ಅಂದರೆ ಎಲ್ಲರೂ ಕಷ್ಟಪಡಬೇಕು. ನಾನು ತುಂಬ ದಿನ ಎತ್ತಿದ್ದೀನಿ. ಸೊ ಹಂಗೆ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಿರೋದ ಸಿನಿಮಾದಲ್ಲಿ. ಕೆ ಜಿ ಎಫ್ ಯಾಕೆ ಇವತ್ತು ಇಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ತಿದೆ ಅಂದರೆ, ಪ್ರತಿಯೊಬ್ಬರದ್ದು ಎಫರ್ಟ್ ಅಷ್ಟಿತ್ತು ಕೆ ಜಿ ಎಫ್ ಅಲ್ಲಿ. ಸೊ ಎಲ್ಲರದ್ದು ಒಂದು ಕನಸು. ಸೊ ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಇದಕ್ಕಿಂತ ದೊಡ್ಡ ಅವಕಾಶ ಸಿಗಲ್ಲ ನಮಗೆ ಅಂತ ನಮಗೆ ಗೊತ್ತಿತ್ತು. ಸೊ ಹಾಗೇ ಪ್ರತಿಯೊಂದು ಬೇಸಿಕ್ ನೀವು ಏನೇ ಒಂದು ಶಾರ್ಟ್ ಫಿಲ್ಮ್ ಮಾಡಿ, ಇನ್ನೊಂದು ಮಾಡಿ, ಒಂದು ಫ್ಯೂಚರ್ ಫಿಲಮ್ ಮಾಡಿ, ಒಂದೇ ಅವಕಾಶ ಅಂದ್ಕೊಂಡು ಕೆಲಸ ಮಾಡಿ. ಪದೇ ಪದೇ ಅವಕಾಶಗಳು ಯಾರಿಗೂ ಸಿಗಲ್ಲ. ಅಲ್ಲಿ ಒಂದು ಸಣ್ಣ ಬೊಂಬೆಗಳ ಥರ ಒಂದು ಕಥೆ ಹೇಳೋದಕ್ಕೆ ಮುಂದೆ ಫೋರ್ಗ್ರೌಂಡಲ್ಲಿ ನೀವು ಟ್ರೇಲರ್ ನೋಡಿರ್ತೀರ ಆ ಶಾರ್ಟು, ಅದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅದು ನೋಡಿದ್ರೆ ನಿಮ್ಗೆ ಇದೇನೋ ಬೇರೆ ಪ್ರಪಂಚ ಅಂತ. ಪಕ್ಕ ಟಾರ್ಪಾಲಿನ್ ಫ್ಯಾಬ್ರಿಕ್ಕು ಈ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಮತ್ತು ಟಗಳು ಟಿನ್ ಆ ಟೈಮಲ್ಲಿ ಅವೇ ಇದ್ದಿತ್ತು. ಆ 80s ಇರೋ ಫೀಲ್ಗಳು ಸಿಕ್ಕಿಬಿಡೋದು ಅಬ್ಸರ್ವ್ ಮಾಡೋದು ಇದು ಮೇನ್ ಫಸ್ಟ್ ಥಿಂಗ್. ಮತ್ತು ಫ್ಲೋರೆಸೆಂಟ್ ಆಗಲಿ ಕಲರ್ಸು ಅದನ್ನು ರಿಸ್ಟ್ರಿಕ್ಟ್ ಮಾಡ್ತಾನೆ ಇರ್ತೀವಿ. ಅದು ಬ್ರೈಟ್ ಕಲರ್ಸ್ ಯೂಸ್ ಮಾಡೋದು ಎಲ್ಲೆಲ್ಲೂ ಕಸ್ಟಮೈಸ್ ಕ್ರಿಯೇಟ್ ಮಾಡ್ತಾಯಿದ್ದಕ್ಕೆ ಇರೋದೆಲ್ಲ ಮ್ಯಾನೇಜ್ ಮಾಡಿ ರಿಸರ್ಚ್ ಮಾಡಿ ಹುಡುಕಿ ಮುಗಿಸಿದ್ವಿ. ಆ್ಯಕ್ಚುಲಿ ಮಾರಿ ಜಾತ್ರೆ ಅಂತ ಒಂದು ಎಪಿಸೋಡ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ. ಅಲ್ಲಿ ಒಂದು ವಿಗ್ರಹನ ಸೆಟ್ ಕ್ರಿಯೇಟ್ ಮಾಡಿ ಅದ್ರ ಮುಂದೆ ಒಂದು ಕೊಳ ಬೇಕಿತ್ತು ನಮಗೆ, ಒಂದು ಅಟ್ಮಾಸ್ಫಿಯರ್, ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಬೇಕಿತ್ತು ನಮಗೆ. ಆಲ್ಮೋಸ್ಟ್ ಒಂದು 60 feet ಇರಬೇಕು ಮಾರಿ ಸ್ಟ್ಯಾಚು ಮಾತ್ರ, ಸ್ಕ್ರಿಪ್ಚರ್ ಮಾತ್ರ. ಈ ಪರ್ಟಿಕ್ಯುಲರ್ ಇವೆಂಟ್ ನಡೆಯೋದು ನೈಟ್. ಒಂದು ಸಲಿ ಆ್ಯಕ್ಷನ್ ಅಂತ ಹೇಳಿದ್ರೆ ಒಂದು 1000 ಪಂಜ ಉರಿದಿದ್ದು ಕಟ್ಟಲ್ಸನ್ನು ಅಷ್ಟು ಆಫ್ ಆಗಿದೆ. ಸೊ ಈ ಥರ ಇಡೀ ಸೀನ್ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಆಂಬಿಯೆಂಟ್ ಲೈಟ್ಗೋಸ್ಕರ ವಿಗ್ರಹಗಳ ಪಕ್ಕ ದೊಡ್ಡ ದೊಡ್ಡದು ಬೆಂಕಿ ಫೈರ್ ಬಾಲ್ಗಳು ಬೇಕು. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ನಮ್ಮ ಸಟ್ ಹುಡುಗರಂತೂ ಆಡ್ಸ್ ಆಫ್ ಮಾಡ್ತೀನಿ. ಆ್ಯಕ್ಚುಲಿ ಬೆಂಕಿ ಜೊತೆ ಹೆಂಗೆ ಆಟ ಆಡಿದಾರೆ ಅವರು ಅಂದರೆ ಗ್ರೇಟ್. ಆ್ಯಕ್ಚುಲಿ ನಮ್ಮ ಸಟ್ ಹುಡುಗರು ಅವತ್ತು ನಾವು ಎಷ್ಟು ಕಷ್ಟಪಟ್ಟಿದ್ದು ಅವತ್ತು ಒಂದು 5 nights 6 nights ನೀವು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಆ ವಿಜುವಲ್ಸ್ನ? ದೊಡ್ಡ ಪ್ರಾಜೆಕ್ಟ್ ಸಿನಿಮಾ ಅಂದ ತಕ್ಷಣ ಹೈದರಾಬಾದು ಚೆನ್ನೈ ಈ ಥರ ಟೆಕ್ನಿಷಿಯನ್ಸ್ನ ಕರೆದು ಯೂಸ್ ಮಾಡ್ತಾರೆ, ಬಿಕಾಸ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ಮೋಸ್ಟ್ಲಿ ಇರ್ಬೋದು ಏನೋ ಗೊತ್ತಿಲ್ಲ. ಬಟ್ ಪ್ರಶಾಂತ್ ಸರ್ ಇಲ್ಲಿದವ್ರನ್ನೇ ಯೂಸ್ ಮಾಡಿ ವರ್ಕ್ ಮಾಡಬೇಕಾದ್ರೆ ಅವ್ರು ಕೊಟ್ಟರೆ ನಂಬಿಕೆ, ನಮ್ಮ ಮೇಲೆ ಇಟ್ಟರೆ ನಂಬಿಕೆ, ಅದು ರೆಸ್ಪಾನ್ಸಿಬಿಲಿಟಿ ನಮಗಿತ್ತು, ಅದು ನಮಗೆ ವರ್ಕ್ ಮಾಡಿದ್ದೀನಿ ಅನ್ಸುತ್ತೆ. ಈಗ ರೀಕಾಲ್ ಮಾಡಿಕೊಂಡ್ರೆ ನನಗೆ ಹಿಂಗೆಲ್ಲ ಮಾಡಿದ್ರು ಅನ್ಸುತ್ತೆ. ಮೋಸ್ಟ್ಲಿ ತಿರುಗ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.